Hi guys, welcome back to the my YouTube channel. Nan hesaru Ishwar, neevu nodutidiri New Tech Kannada YouTube channel. Guys, ivattina video dalli nan nimge ondu superb trick adare telisikortini guys. Aa trick enappa andre neevu daily data na use martidira andre nimma data anodu begne kali aagtidi andre so naavu enu use martidira idrunu saha nama data anodu begne kali aagtide. So idakke reason enu aa problem na yav reeti solve madodu anta ee video dalli telisikortini. ನೀವು ಡೈಲಿ 1.5 ಜಿಬಿ ಅಥವಾ 2 ಜಿಬಿ ಡಾಟಾನ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಡಾಟಾ ಅನ್ನೋದು 24 ಅವರ್ಸ್ ಆದರೆ ಬರುತ್ತೆ ಆ ರೀತಿ ಸೆಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ನಾವು ಹಾಕೋ ಲೇಟೆಸ್ಟ್ ವಿಡಿಯೋಸ್ನ ಎಲ್ಲರಿಗಿಂತ ಮೊದಲು ನೋಡೋಕ್ಕೆ ಬನ್ನಿ ಗೈಸ್ ವಿಡಿಯೋನ ಶುರು ಮಾಡೋಣ ಗೈಸ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ಮೂರು ಸೆಟ್ಟಿಂಗ್ಸ್ನ ನೀವು ಯೂಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಡಾಟಾ ಅನ್ನೋದು 24 ಅವರ್ಸ್ ಆದರೆ ಬರುತ್ತೆ ಆ ಸೆಟ್ಟಿಂಗ್ಸ್ ಯಾವುದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಗೈಸ್ ಮೊದಲನೇ ಸೆಟ್ಟಿಂಗ್ ಏನಪ್ಪ ಅಂದರೆ ನಿಮ್ಮ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಲೋಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ ಆದರೆ ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಕೆಂಡ್ ಆಪ್ಷನ್ ಆದರೆ ಕಾಣಿಸ್ತಿರ್ಬೋದು ನೆಟ್ವರ್ಕ್ ಪ್ರಿಪರೇಷನ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಆದರೆ ಶೋ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಮೂರು ಆಪ್ಷನ್ಸ್ ಆದರೆ ಶೋ ಆಗುತ್ತೆ ಓವರ್ ಎನಿ ನೆಟ್ವರ್ಕ್ ಓವರ್ ವೈಫೈ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಮೂರು ಆಪ್ಷನ್ಸ್ ಆದರೆ ಶೋ ಆಗುತ್ತೆ ನೀವು ಥರ್ಡ್ ಆಪ್ಷನ್ನ ಚೂಸ್ ಮಾಡ್ಕೋಬೇಕಾಗತ್ತೆ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್ನ ಚೂಸ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅಂತ ಕೇಳ್ತೀರಾ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ವಾರಕ್ಕೊಂದ್ಸತಿ ಅಥವಾ ತಿಂಗಳಿಗೊಂದ್ಸತಿ ಅಪ್ಡೇಟ್ ಅನ್ನೋದು ಕೇಳ್ತಿರತ್ತೆ ತುಂಬ ಅಪ್ಲಿಕೇಶನ್ಸು 40 MB 50 MB ಅಥವಾ 1 GB ವರೆಗೂ ಅಪ್ಡೇಟ್ಸ್ ಅನ್ನೋದು ಕೇಳುತ್ತೆ ಈ ಸೆಟ್ಟಿಂಗ್ನ ನೀವು ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾವುದೇ ಅಪ್ಲಿಕೇಶನ್ ಸಹ ಅಪ್ಡೇಟ್ ಆಗೋದಿಲ್ಲ ತುಂಬ ಜನ ಈ ಸೆಟ್ಟಿಂಗ್ನ ಮಾಡಿರಲ್ಲ ಅದರಿಂದ ಅವ್ರಿಗೆ ಗೊತ್ತಿಲ್ಲದೇ ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನೋದು ಅಪ್ಡೇಟ್ ಆಗ್ತಿರತ್ತೆ ಆಗ ನಿಮ್ಮ ಡೇಟಾ ಅನ್ನೋದು ಬೇಗನೆ ಖಾಲಿ ಆಗುತ್ತೆ ಅದಕ್ಕಾಗಿ ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಎರಡನೇ ಟ್ರಿಕ್ ಏನಪ್ಪ ಅಂದರೆ ನಿಮ್ಮ ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನಿಮಗೆ ಕನೆಕ್ಟಿಂಗ್ ಆ್ಯಂಡ್ ಶೇರಿಂಗ್ ಅಂತ ಒಂದು ಆಪ್ಷನ್ ಆದರೆ ಕಾಣಿಸ್ತಿರ್ಬೋದು ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ನಿಮಗೆ ಡೇಟಾ ಯೂಸೇಜ್ ಅಂತ ಒಂದು ಆಪ್ಷನ್ ಆದರೆ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ನಲ್ಲಿ ಯಾವೊಂದು ಅಪ್ಲಿಕೇಶನಿಂದ ತುಂಬ ಡಾಟಾ ಅನ್ನೋದು ಖಾಲಿ ಆಗ್ತಿದೆಯಾ ಅಂತ ನಿಮಗೆ ಇಲ್ಲಿ ಶೋ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ನನ್ನ ಮೊಬೈಲ್ನಲ್ಲಿ ಸಿಸ್ಟಮ್ ಆ್ಯಪ್ಸಿಂದ ತುಂಬ ಡಾಟಾ ಅನ್ನೋದು ಖಾಲಿ ಆಗ್ತಿದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಯೂಟ್ಯೂಬಿಂದ ನನ್ನ ಡಾಟಾ ಅನ್ನೋದು ತುಂಬ ಅಂದರೆ ತುಂಬ ಖಾಲಿ ಆಗ್ತಿದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಕೆಳಗಡೆ ಬ್ಯಾಕ್ಗ್ರೌಂಡ್ ಡಾಟಾ ಅಂತಿದೆ ಇದನ್ನು ಆಫ್ ಆದರೆ ಮಾಡ್ಕೊಳ್ಳಿ ಇದನ್ನು ಆಫ್ ಮಾಡಿದ್ರೆ ಏನಪ್ಪ ಯೂಸ್ ಅಂತ ಕೇಳ್ತಿದ್ದೀರಾ ಅಂದರೆ ನೀವು ಬೇರೆ ಟೈಮಲ್ಲಿ ನೆಟ್ನ ಆನ್ ಮಾಡಿದಾಗ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಯೂಟ್ಯೂಬ್ ಅನ್ನೋದು ರನ್ ಆಗ್ತಿರತ್ತೆ ಅದರಿಂದ ನಿಮ್ಮ ಡಾಟಾ ಅನ್ನೋದು ತುಂಬ ಖಾಲಿ ಆಗ್ತಿರತ್ತೆ ಸೊ ಅದರಿಂದ ಇದನ್ನು ಆಫ್ ಮಾಡ್ಕೊಳ್ಳಿ ಇದನ್ನು ಆಫ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಅಪ್ಲಿಕೇಶನ್ಸು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದಿಲ್ಲ ಅದರಿಂದ ನಿಮ್ಮ ಡಾಟಾ ಅನ್ನೋದು ತುಂಬ ಅಂದರೆ ತುಂಬ ಸೇವ್ ಆಗುತ್ತೆ ಇದೇ ರೀತಿ ಇಲ್ಲಿ ತುಂಬ ಅಪ್ಲಿಕೇಶನ್ಸ್ ಆದರೆ ನಿಮಗೆ ಕಾಣಿಸ್ತಿರ್ಬೋದು ಕ್ರೋಮ್ ಆಗಿರ್ಬೋದು ಗೂಗಲ್ ಆಗಿರ್ಬೋದು ಪ್ಲೇ ಸ್ಟೋರ್ ಆಗಿರ್ಬೋದು ಈ ರೀತಿ ಯಾವ ಯಾವ ಅಪ್ಲಿಕೇಶನ್ಸ್ ನಿಮ್ಮ ಡಾಟಾನ ತುಂಬ ಖಾಲಿ ಮಾಡ್ತಿದೆಯೋ ಆ ಒಂದು ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ ಡೇಟಾನ ಆಫ್ ಮಾಡ್ಕೊಳ್ಳಿ ಅದರಿಂದ ನಿಮ್ಮ ಡಾಟಾ ಅನ್ನೋದು ತುಂಬ ಅಂದರೆ ತುಂಬ ಸೇವ್ ಆಗುತ್ತೆ ಅದೇ ರೀತಿ ಮೂರನೇ ಟ್ರಿಕ್ ಏನಪ್ಪಾ ಅಂದರೆ ಈ ಒಂದು ಟ್ರಿಕ್ನ ತುಂಬ ಜನ ಆನ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ತುಂಬ ಜನಕ್ಕೆ ಈ ಟ್ರಿಕ್ ಅನ್ನೋದು ಯೂಸ್ ಆಗುತ್ತೆ ತುಂಬ ಜನ ಯೂಟ್ಯೂಬ್ನ ತುಂಬ ಯೂಸ್ ಮಾಡ್ತಿರ್ತಾರೆ ಇದರಿಂದನೇ ನಿಮ್ಮ ಡೇಟಾ ಅನ್ನೋದು ತುಂಬ ಖಾಲಿ ಆಗ್ತಿರ್ಬೋದು ಸೊ ಸೆಟ್ಟಿಂಗ್ ಏನಪ್ಪ ಅಂದರೆ ನಿಮ್ಮ ಲೋಗೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ವಿಡಿಯೋ ಕ್ವಾಲಿಟಿ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮೂರು ಆಪ್ಷನ್ಸ್ ಆದರೆ ಕಾಣಿಸ್ತಿರ್ಬೋದು ಆಟೋ ಕ್ವಾಲಿಟಿ ಹೈ ಕ್ವಾಲಿಟಿ ಡೇಟಾ ಸೇವರ್ ಅಂತ ಮೂರು ಆಪ್ಷನ್ಸ್ ಆದರೆ ಶೋ ಆಗ್ತಿರ್ಬೋದು ತುಂಬ ಮೊಬೈಲ್ನಲ್ಲಿ ಆಟೋ ಕ್ವಾಲಿಟಿ ಅಥವಾ ಹೈ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಬಟ್ ನೀವು ಡೇಟಾ ಸೇವರ್ ಮೇಲೆ ಕ್ಲಿಕ್ ಮಾಡಿ ಡೇಟಾ ಸೇವರ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋ ನೋಡ್ತಿರುವಾಗ ನಿಮಗೆ ಗೊತ್ತಿಲ್ಲದೇ ವೀಡಿಯೋ ಅನ್ನೋದು ತುಂಬ ಹೈ ಕ್ವಾಲಿಟಿನಲ್ಲಾದರೆ ರನ್ ಆಗ್ತಿರತ್ತೆ ಅದರಿಂದ ನಿಮ್ಮ ಡಾಟಾ ಅನ್ನೋದು ತುಂಬ ಅಂದರೆ ತುಂಬ ಖಾಲಿ ಆಗುತ್ತೆ ಬಟ್ ಡೇಟಾ ಸೇವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಡಾಟಾ ಅನ್ನೋದು ಬೇಗನೆ ಖಾಲಿ ಆಗೋದಿಲ್ಲ ಅದೇ ರೀತಿ ಹೈ ಕ್ವಾಲಿಟಿದಲ್ಲಿ ವೀಡಿಯೋ ಅನ್ನೋದು ಪ್ಲೇ ಆಗೋದಿಲ್ಲ ಸೊ ಲೋ ಕ್ವಾಲಿಟಿನಲ್ಲಾದರೆ ವೀಡಿಯೋ ಪ್ಲೇ ಆಗುತ್ತೆ ಇದರಿಂದ ನಿಮ್ಮ ಡಾಟಾ ಅನ್ನೋದು ತುಂಬ ಅಂದರೆ ತುಂಬ ಸೇವ್ ಆಗುತ್ತೆ ಈ ಮೂರು ಸೆಟ್ಟಿಂಗ್ಸ್ನ ನೀವು ಯೂಸ್ ಮಾಡಿ ಖಂಡಿತ ಯಾವುದೇ ಕಾರಣಕ್ಕೂ ನಿಮ್ಮ ಡಾಟಾ ಅನ್ನೋದು ಬೇಗನೆ ಖಾಲಿ ಆಗೋದಿಲ್ಲ 24 ಅವರ್ಸ್ ನಿಮ್ಮ ಡೇಟಾನ ನೀವು ಯೂಸ್ ಮಾಡ್ಕೋಬೋದು ಇವತ್ತಿನ ವೀಡಿಯೋ ಇದೆ ಗೈಸ್ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದೆಯಾ ಅಂತ ಅನ್ಕೊಂತೀನಿ ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ